ಸಿಪಿ ಯೋಗೇಶ್ವರ್ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಜಂಪ್ ಆಗ್ತಾ ಇದ್ದಂತೆ ಮೈತ್ರಿ ನಾಯಕರ ಮೈಯೆಲ್ಲ ಉರಿದು ಹೋಗಿದೆ ಸಿಪಿ ವೈ ಮುಂದೆ ಯಾರನ್ನ ಕಣಕ್ಕಿಳಿಸೋದು ಅನ್ನೋ ತಲೆನೋವು ಅವರಿಗೆ ಶುರುವಾಗಿತ್ತು ಯಾರಿಗೆ ಮೈತ್ರಿ ಪಕ್ಷದವರಿಗೆ ನಂತರ ಕಾರ್ಯಕರ್ತರು ಮತ್ತೆ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಚನ್ನಪಟ್ಟಣದ ಉಪ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿಯನ್ನು ಕಣಕ್ಕಿಳಿಸಲಾಗಿದೆ ಆದರೆ ನಿಖಿಲ್ ಸತತ ಎರಡೂ ಸೋಲುಗಳ ಸೇಡನ್ನು ತೀರಿಸಿಕೊಳ್ತಾರಾ ಅಥವಾ ಹ್ಯಾಟ್ರಿಕ್ ಸೋಲು ಅನುಭವಿಸ್ತಾರಾ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ನಿಖಿಲ್ ನಿಮ್ಮ ಮನೆ ಮಗ ಅವನನ್ನ ನಿಮ್ಮ ಬಡಿಲಿಗೆ ಹಾಕಿದ್ದೇನೆ ಆರಿಸಿ ಕಳಿಸಿ ಎಂದು ಭಾವನಾತ್ಮಕವಾಗಿ ದೇವೇಗೌಡರು ಕೇಳಿಕೊಂಡಿದ್ದಾರೆ ಚನ್ನಪಟ್ಟಣದಲ್ಲಿ ಒಟ್ಟಾಗಿ ಪ್ರಚಾರ ಮಾಡ್ತೀವಿ ನೂರಕ್ಕೆ ನೂರು ನಿಖಿಲ್ ಗೆಲ್ಲುವ ವಿಶ್ವಾಸ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶೀರ್ವಾದವೂ ಇದೆ ಎಂದು ಬಿ ಎಸ್ ಯಡಿಯೂರಪ್ಪ ಕೂಡ ಹೇಳಿದ್ದಾರೆ ಇವರು ಏನೇ ಹೇಳಿದ್ರು ಚನ್ನಪಟ್ಟಣದ ಜನ ಯಾರ ಪರ ಇದ್ದಾರೆ ಅನ್ನೋದು ರಿಸಲ್ಟ್ ದಿನವೇ ಗೊತ್ತಾಗುವುದು ಹಾಗಿದ್ರೆ ನಿಖಿಲ್ ಮುಂದೆ ಇರುವ ಸವಾಲುಗಳು ಏನು ಅವರ ಸೋಲು ಗೆಲುವಿನ ಲೆಕ್ಕಾಚಾರವನ್ನು ನೋಡೋಣ ಬನ್ನಿ ಸಿಪಿ ಯೋಗೇಶ್ವರ್ ಗೆಲುವಿಗೆ ಇಡೀ ಕೈ ಸರ್ಕಾರ ನಿಲ್ಲಲಿದೆ ಆದರೆ ನಿಖಿಲ್ ಪರವಾಗಿ ಅಲ್ಲಿ ಯಾವುದೇ ಕಮಲ್ ನಡೆಯುವ ಸಾಧ್ಯತೆಗಳು ಕಡಿಮೆ ಇದೆ ಒಕ್ಕಲಿಗರ ಎಲ್ಲಾ ಮತಗಳು ಬಿದ್ದರೆ ನಿಖಿಲ್ ಗೆಲುವು ಕಾಣಬಹುದು ಒಕ್ಕಲಿಗರ ಮತಗಳು ಹಂಚಿಕೆ ಆದರೆ ಕಷ್ಟ ಎನ್ನುವ ಅಭಿಪ್ರಾಯ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ ಹೇಳಿ ಕೇಳಿ ಯೋಗೇಶ್ವರ್ ಪ್ರಬಲ ಅಭ್ಯರ್ಥಿ ಅವರದೇ ಆದ ಸ್ವಂತ ವರ್ಚಸ್ಸು ಹೆಚ್ಚಿದೆ ಜೊತೆಗೆ ಈಗ ಅವರು ಆಡಳಿತಾರೂಢ ಕಾಂಗ್ರೆಸ್ ಅಭ್ಯರ್ಥಿ ಅಧಿಕಾರದಲ್ಲಿರುವ ಪಕ್ಷಕ್ಕೆ ಉಪಚುನಾವಣೆ ನಡೆಸುವುದು ಕಷ್ಟವಲ್ಲ ಬಿಜೆಪಿ ಜೊತೆ ಮೈತ್ರಿ ಇರುವುದರಿಂದ ಎಸ್ಗೆ ಮುಸ್ಲಿಂ ಮತ ಬೀಳುವುದು ಕಷ್ಟ ಬಿಜೆಪಿಯ ಒಂದು ಬಣ ಸದಾ ಕುಮಾರಸ್ವಾಮಿ ಅವರನ್ನು ವಿರೋಧಿಸುತ್ತಾ ಬಂದಿದೆ ಸೋದರ ಡಿ ಕೆ ಸುರೇಶ್ ಸೋಲಿನ ಸೇಡನ್ನ ಕೆ ಶಿವಕುಮಾರ್ ತೀರಿಸಿಕೊಳ್ಳದೆ ಬಿಡಲ್ಲ ಅಲ್ಲದೆ ಸಿಪಿ ಯೋಗೇಶ್ವರ್ ಅವರಿಗೆ ಹಳೆ ಮೈಸೂರು ಭಾಗದಲ್ಲಿ ಒಳ್ಳೆ ಹಿಡಿತ ಇರೋದ್ರಿಂದ ಬಿಜೆಪಿಗೆ ಆ ಭಾಗದಲ್ಲಿ ಒಕ್ಕಲಿಗರ ದೊಡ್ಡ ಲೀಡರ್ ಎನಿಸಿಕೊಂಡಿದ್ರು ಅದ್ ಆ ಎಲ್ಲ ಮತಗಳು ಸಹ ಸಿ ಪಿ ಯೋಗೇಶ್ವರಿಗೆ ಬೀಳಲಿದೆ ಚನ್ನಪಟ್ಟಣದ ಭಾಗದಲ್ಲಿ ಅವರಿಗೆ ವ್ಯಕ್ತಿಗತ ಮತಗಳಿವೆ ಕಾಂಗ್ರೆಸ್ ಸೇರಿದ್ರಿಂದ ದಲಿತ ಹಾಗೂ ಮುಸ್ಲಿಂ ಮತಗಳು ಸಿಪಿ ಯೋಗೇಶ್ವರ್ ಅವರು ಗಳಿಸಲಿದ್ದಾರೆ ಇನ್ನು ಡಿ ಕೆ ಬ್ರದರ್ಸ್ ಅವರ ವರ್ಚಸ್ಸು ಹಾಗೂ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳನ್ನೇ ಸೈನಿಕ ಪಡಿತಾರೆ ನಿಖಿಲ್ ಗೆಲುವಿಗೆ ಹೆಜ್ಜೆ ಹೆಜ್ಜೆಗೂ ತೊಂದರೆಗಳು ಇವೆ ಹೊರತು ಪೂರಕವಾದ ಅಂದರೆ ಗೆಲುವಿಗೆ ಪೂರಕವಾದ ಅಂಶಗಳು ಇಲ್ಲವೇ ಇಲ್ಲ ಅಂತ ಹೇಳಬಹುದು ಈ ಚುನಾವಣೆಯಲ್ಲಿ ಯಾರೇ ಸೋತರೂ ಅದು ಹ್ಯಾಟ್ರಿಕ್ ಸೋಲಾಗುತ್ತೆ ಯಾಕಂದರೆ ಯೋಗೇಶ್ವರ್ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಎದುರು ಸೋತಿದ್ರು ನಿಖಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯ ಲೋಕಸಭಾ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಮನಗರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದರು ಹೀಗಾಗಿ ಈ ಸೋಲು ಈ ಸೋಲಲ್ಲಿ ಯಾ ಈ ಚುನಾವಣೆಯಲ್ಲಿ ಯಾರು ಸೋಲ್ತಾರೋ ಅವರಿಗೆ ಹ್ಯಾಟ್ರಿಕ್ ಸೋಲ್ ಆಗಲಿದೆ ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರ ದೊಡ್ಡ ಸವಾಲಾಗಿದೆ ಹಣದ ಹೊಳೆಯೇ ಹರಿಯುತ್ತಾ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ನಡುವೆ ನಡೆಯುತ್ತಿರುವ ಫೈಟ್ ಪ್ರತಿಷ್ಠೆಯಾಗಿದೆ ಹೀಗಾಗಿ ಯೋಗೇಶ್ವರ್ ಪರ ಡಿ ಕೆ ಬ್ರದರ್ಸ್ ಹಣದ ಹೊಳೆ ಹರಿಸಿದ್ರೆ ಮೊಮ್ಮಗನನ್ನ ಹೇಗಾದರೂ ಗೆಲ್ಲಿಸಿಕೊಂಡು ಬರಬೇಕು ನಿಖಿಲ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಎಷ್ಟು ಬೇಕಾದರೂ ಖರ್ಚು ಮಾಡೋಕೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ರೆಡಿ ಇರ್ತಾರೆ ಹೀಗಾಗಿ ಚನ್ನಪಟ್ಟಣದ ಗೆಲುವು ನಿಖಿಲ್ಗೆ ಮಾಡು ಇಲ್ಲವೇ ಮಡಿಯಾಗಿದೆ ಹಾಗಾಗಿ ಹಣದ ಹೊಳೆಯೇ ಹರಿಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ ಇದೀಗ ಕಾರ್ಯಕರ್ತರು ಹಾಗೂ ಪಕ್ಷದ ಮುಖಂಡರ ಒತ್ತಡಕ್ಕೆ ಮಣಿದು ನಿಖಿಲ್ಗೆ ಟಿಕೆಟ್ ನೀಡಲಾಗಿದೆ ನಿಖಿಲ್ ಗೆಲುವಿಗಾಗಿ ಪಕ್ಷದ ಎಲ್ಲಾ ಮುಖಂಡರು ಒಟ್ಟಾಗಿ ಶ್ರಮಿಸುತ್ತೇವೆ ಅಂತ ಹೆಚ್ ಡಿ ದೇವೇಗೌಡರು ಕೂಡ ಹೇಳಿದ್ದಾರೆ ಅಲ್ಲದೆ ತಾನೇ ಸ್ವತಃ ಪ್ರಚಾರಕ್ಕೆ ಬರುವುದಾಗಿ ತಿಳಿಸಿದ್ದಾರೆ ಆದರೂ ಕ್ಷೇತ್ರ ಸುಲಭವಿಲ್ಲ ಎಚ್ ಡಿಕೆ ವಿರೋಧಿಗಳೆಲ್ಲ ಒಂದಾಗಿದ್ದಾರೆ ಚನ್ನಪಟ್ಟಣದ ಅಭ್ಯರ್ಥಿಗಳನ್ನ ಆಡಿಸೋನು ಮತದಾರನೇ ಆಗಿದ್ದಾನೆ ಈ ಎಲ್ಲ ಕೂಡ ಅವನ ಕೈಯಲ್ಲಿದೆ ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ